ಗೈಸ್ ಎಕನಾಮಿಕ್ ವ್ಯಾಲ್ಯೂ ಆಡಿಟ್ ಗೆ ನನ್ನತ್ರ ಇನ್ನೂ ಒಂದು ಕ್ವೆಶ್ಚನ್ ಇದೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಇನ್ಕಮ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಆಫ್ ಆಲ್ಫಾ ಕಂಪನಿ ಲಿಮಿಟೆಡ್ ಗಿವನ್ ಬಿಲೋ ಓಕೆನಾ ಸೇಲ್ಸ್ ಕೊಟ್ಟಿದ್ದಾನೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆಡ್ ಮಾಡಿದ್ದಾನೆ ಪ್ರಾಫಿಟ್ ಆನ್ ಸೇಲ್ ಆಫ್ ಓಲ್ಡ್ ಅಸೆಟ್ ಕೊಟ್ಟಿದ್ದಾನೆ ಟೋಟಲ್ ಇನ್ಕಮ್ 5150 ಅಂತ ಹೇಳಿದ್ದಾರೆ ಲೆಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ Depreciation, loss on sale of building, EBIT, less interest, less EBT, less tax, PAT, EPS, PE ratio, ಏನ್ ಏನ್ ಬೇಕೋ ಎಲ್ಲ ಕೊಟ್ಬಿಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಕ್ಯಾಪಿಟಲ್ ರಿಟೈನ್ ಪ್ರಾಫಿಟ್ಸ್ ಟರ್ಮ್ ಲೋನ್ ಪೇಯಬಲ್ಸ್ ಪ್ರಾವಿಷನ್ಸ್ ಬಿಲ್ಡಿಂಗ್ ಮೆಷಿನ್ ಸ್ಟಾಕ್ ಡೆಟಾರ್ ಬ್ಯಾಂಕ್ ಓಕೆನಾ ದಿ ಕಾಸ್ಟ್ ಆಫ್ ಈಕ್ವಿಟಿ ಅಂಡ್ ಕಾಸ್ಟ್ ಆಫ್ ಡೆಟ್ ಈಸ್ 14% ಅಂಡ್ 8% ದಿ ಕಂಪನಿ ಪೇಸ್ 30% ಆಫ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ ಕರೆಕ್ಟಾ ನೋಡಿ ಇದರಲ್ಲಿ ಸುಮಾರು ಒಂದು 4 ಸ್ಟೆಪ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ಇಲ್ಲಿ ನಮಗೆ ನೋ ಪ್ಯಾಟ್ ಗೆ ಫಾರ್ಮುಲಾ ಏನು ಅಂತ ಕೊಟ್ಟಿದೆ ಫಾರ್ಮ್ಯಾಟ್ ಏನು ಬೇರೆ ಏನು ಚೇಂಜ್ ಮಾಡಕ್ ಹೋಗಬೇಡಿ ಓಕೆನಾ ಇಲ್ಲಿ ಆಪರೇಟಿಂಗ್ ಕಾಸ್ಟ್ ಅಂದ್ರೆ ಏನೇನು ಬರಬಹುದು ಅನ್ನೋದು ಹೇಳಿರಲಿಲ್ಲ ಇವಾಗ ಅದನ್ನ ನಾನು ಹೇಳ್ತೀನಿ ಓಕೆನಾ ಫಸ್ಟ್ ನಾನೇನ್ ಮಾಡ್ತೀನಿ ಕ್ಯಾಲ್ಕುಲೇಷನ್ ಆಫ್ ನೋ ಪ್ಯಾಟ್ ಏನಿದು ನೋ ಪ್ಯಾಟ್ ಅಂದ್ರೆ ಏನು ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫಸ್ಟ್ ಇದರಲ್ಲಿ ಸೇಲ್ಸ್ ಎಷ್ಟಿದೆ ಓಕೆನಾ ನೋಡೋಣ ಎಷ್ಟಿದೆಯಪ್ಪ ಸೇಲ್ಸ್ ಅದೊಂದೇ ಬೇಕಾಗಿರೋದು ಬೇರೆ ಏನು ಬೇಕಾಗಿಲ್ಲ ನಮ್ಗೆ ಬಿಸ್ನೆಸ್ ನಿಂದ ಮಾಡಿರೋ ಪ್ರಾಫಿಟ್ ಎಷ್ಟು ಅಂತ ಅರ್ಥ ಆಗ್ತಿದ್ಯಾ ಅವನು ಬಿಸ್ನೆಸ್ ಅಲ್ಲದೆ ಹಾಗೆ ಅಥವಾ ನಾನ್ ಬಿಸ್ನೆಸ್ ಪ್ರಾಫಿಟ್ಸ್ ಬೇಕಾಗಿಲ್ಲ ನೋಡಿ ಅವನು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದವನು ಏನ್ ಅದೇ ನೀವು ಆಪರೇಟ್ ಮಾಡಿರೋ ಪ್ರಾಫಿಟ್ ಬಿಸ್ನೆಸ್ ಅದು ಮತ್ತೆ ಪ್ರಾಫಿಟ್ ಆನ್ ಸೇಲ್ ಆಫ್ ಓಲ್ಡ್ ಅಸೆಟ್ ಅಂತ ಇದೆ ಅದೇನಾದ್ರೂ ಅಸೆಟ್ ಅದು ಇನ್ಕಮ್ ಅದು ಇಲ್ಲ ಸೊ ಅದು ಯಾವ ತಗೋಬಾರ್ದು ನಾವು ಜಸ್ಟ್ ಸೇಲ್ಸ್ ತಗೊಳ್ಬೇಕು ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಬೇಕು ನೋಡಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದಾವು ಅಲ್ಲೇ ಕೊಟ್ಟಿದ್ದಾನೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಹೇಳಿದ್ದಾನೆ ಎಷ್ಟ್ ಅಂತ ಹೇಳಿದಿನಪ್ಪ 1800 ಆಮೇಲೆ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ 600 ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ 500 ಅಷ್ಟೇ ಅಲ್ವಾ ಬೇಕಾಗಿರೋದು ನಮ್ಗೆ ಇವು ಮೂರೇ ಆಪರೇಟಿಂಗ್ ಟೋಟಲ್ ಎಷ್ಟ್ ಬರುತ್ತೆ 2900 ಬರುತ್ತೆ ಅಲ್ಲಿಗೆ ನನಗೆ 2100 ರುಪೀಸ್ ಏನ್ ಬಂತು ಆಪರೇಟಿಂಗ್ ಪ್ರಾಫಿಟ್ ಬಂತು ಕರೆಕ್ಟಾ ಇದರಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿ ಅವನೇ ಕೊಟ್ಟಿದ್ದಾನಲ್ವಾ ಕ್ವಶನ್ ಅಲ್ಲಿ ಎಷ್ಟಂತ ಹೇಳಿದಾನೆ 300 ರುಪೀಸ್ ಕೊಟ್ಟಿದ್ದಾನೆ 300 ಹೋದ್ರೆ 1800 ಇದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳೋಣ ಇದರಲ್ಲಿ ಟ್ಯಾಕ್ಸ್ ಎಷ್ಟ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ 30% ಆನ್ 1800 ಎಷ್ಟ್ ಬರುತ್ತೋ ಹೇಳಿ 540 ರುಪೀಸ್ ಬರುತ್ತೆ ಬರೋದನ್ನ ಏನಂತ ಕರೆಯೋಣ ನೋ ಪ್ಯಾಟ್ ಅಂತ ಕರೆಯೋಣ ಎಷ್ಟ್ ಬರುತ್ತಪ್ಪ 7 ಅಲ್ಲಿ 1260 ರುಪೀಸ್ ಬರ್ತಾ ಕರೆಕ್ಟಾ ಎಸ್ ಆರ್ ನೋ ಎಸ್ ಈಗ ನಾನು ಇನ್ನೊಂದೇ ಒಂದು ಪಾಯಿಂಟ್ ನೋಟ್ ಅಂತ ಆಡ್ ಮಾಡ ಏನಿದು ನೋಟ್ ಇದನ್ನ ಕಾಸ್ಟ್ ಆಫ್ ಡೆಟ್ ಏನಿದು ಕಾಸ್ಟ್ ಆಫ್ ಡೆಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ಕಾಸ್ಟ್ ಆಫ್ ಡೆಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಡೆಟ್ಸ್ ಗೆ ಅಂದ್ರೆ ನಾವು ತಂದಿರೋ ಸಾಲಕ್ಕೆ ನಾವು ಬಡ್ಡಿ ಎಷ್ಟು ಕೊಡ್ಬೇಕಂತ ಹೇಳಿದ್ದೇನೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಈಕ್ವಿಟಿ ಅಂಡ್ ಡೆಟ್ 14 and 8 ಅಂತ ಹೇಳಿದ್ದಾರೆ ಕರೆಕ್ಟ್ 8% ಕೊಡ್ಬೇಕು ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಾವು ಕಾಸ್ಟ್ ಆಫ್ ಡೆಟ್ ನ ಕೆಡಿ ಅಂತ ಕರೀತೇವೆ ಏನಂತ ಹೇಳ್ತೀನಿ ಕೆಡಿ ಕೆಡಿ ಅಂದ್ರೆ ಏನು ಕಾಸ್ಟ್ ಆಫ್ ಡೆಟ್ ಅಂತ ಹೇಳ್ತಾರೆ ಕಾಸ್ಟ್ ಆಫ್ ಡೆಟ್ ಗೆ ಇಂಟ್ರೆಸ್ಟ್ ಇಂಟು 1 - t ಅಂತ ಹೇಳ್ತೀವಿ ಇಂಟ್ರೆಸ್ಟ್ ಇಂಟು 1 - t ಇಂಟ್ರೆಸ್ಟ್ ಎಷ್ಟಪ್ಪ ಕೊಡ್ತಾ ಇದೀವಿ 8 ರೂಪಾಯಿ ಕೊಡ್ತಾ ಇದ್ದೀವಿ ಕರೆಕ್ಟ್ 1 ಕಾಮನ್ ಆಗಿದೆ ಟ್ಯಾಕ್ಸ್ ಎಷ್ಟ್ ಪರ್ಸೆಂಟ್ ಅಂತೆ 30% ನ 0.30 ಅಂತ ಕರಿತೀವಿ ಅಲ್ಲಿಗೆ ಎಷ್ಟ್ ಬರುತ್ತಪ್ಪ ನಿಮ್ಗೆ 0.7 ಬರುತ್ತೆ 8 × 0.7 ಎಷ್ಟ್ ಬರುತ್ತಪ್ಪ 5.6
ಅಲ್ಲಿಗೆ ಕಾಸ್ಟ್ ಆಫ್ ಡೆಟ್ ಎಷ್ಟು ಬರ್ತಾ ಇದೆ 5.6 ರೂಪೀಸ್ ಬರ್ತಾ ಇದೆ ಅಥವಾ 5.6% ಬರ್ತಾ ಇದೆ ಕರೆಕ್ಟಾ ಎಸ್ ಆರ್ ನೋ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ಪಾಯಿಂಟ್ ತುಂಬಾನೇ ಇದೆ ಬರೆಯೋದು ನಿಲ್ಲಿಸ್ಬಿಡಿ ಕೈಗ ಕಾಲು ನಮಸ್ಕಾರ ಆಮೇಲೆ ಅರ್ಥ ಆಗಿಲ್ಲ ಒಂದು ಅಕ್ಷರ ಓಕೆನಾ ಫಸ್ಟ್ ಸೋರ್ಸಸ್ ಹೋಗೋಣ ನಾವು ಬಂಡವಾಳ ಯಾವ್ಯಾವ ತರ ಹಾಕಿದೀವಿ ಬ್ಯಾಲೆನ್ಸ್ ಶೀಟ್ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹಾಕೊಂಡಿದೀವಿ ಹಾಗೆ ನಮ್ಮ ಹತ್ರ ಒಂದಷ್ಟು ರೀಟೈನ್ಡ್ ಅರ್ನಿಂಗ್ಸ್ ಅಂತ ಇದೆ ಏನಿದೆ ಇದು ನಿಮ್ಗೆ ಏನ್ ಗೊತ್ತಾ ರೀಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ಏನ್ ಗೊತ್ತಾ ಪ್ರಾಫಿಟ್ ಇಂದ ತೆಗೆದಿಟ್ಟಿರ್ತಕ್ಕಂತ ರಿಸರ್ವ್ಸ್ ಪ್ರಾಫಿಟ್ಸ್ ಅದೆಲ್ಲ ಎಲ್ಲಿರುತ್ತೆ ಬಿಸ್ನೆಸ್ ನಲ್ಲಿ ಇರುತ್ತೆ ಅದನ್ನು ಈಕ್ವಿಟಿ ಕ್ಯಾಪಿಟಲ್ ತರ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವ ಇಲ್ವಾ ಮಾಡಿರ್ತೀವ ಇಲ್ಲ ಮಾಡಿರ್ತೀವಿ ಹಾಗೇನೆ ಟರ್ಮ್ ಲೋನ್ ಅಂದ್ರೆ ಲಾಂಗ್ ಟರ್ಮ್ ಲೋನ್ ತಂದಿದೀವಿ ಇದನ್ನ ಡೆಟ್ ಅಂತ ಹೇಳ್ತೀವಿ ಕರೆಕ್ಟಾ ಅಲ್ಲಿಗೆ ನಮ್ಮ ಹತ್ರ ಮೂರ್ ತರ ಸೋರ್ಸ್ ಇದೆ ಕರೆಕ್ಟಾ ಎಷ್ಟೆಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಈಕ್ವಿಟಿ ಕ್ಯಾಪಿಟಲ್ 500 ಇದೆ ರಿಟೈನ್ಡ್ ಅರ್ನಿಂಗ್ಸ್ 400 ಇದೆ 600 ಲೋನ್ ಇದೆ ಅಲ್ಲಿಗೆ ಟೋಟಲ್ ಎಷ್ಟು ಇದೆ ನಮ್ಮ ಹತ್ರ 1500 ರುಪೀಸ್ ಅಷ್ಟು ಕ್ಯಾಪಿಟಲ್ ಹಾಕಿದೀವಿ ಕರೆಕ್ಟಾ ಇದನ್ನ ವ್ಯಾಲ್ಯೂ ಅಂತ ಕರೆದೆ ಓಕೆನಾ ವ್ಯಾಲ್ಯೂ ಆದ್ಮೇಲೆ ನಮ್ಗೆ ವೇಟ್ಸ್ ಬೇಕು ಕರೆಕ್ಟಾ ಆವಾಗ್ಲೇ ಹೇಳಿದೀನಿ ವೇಟ್ಸ್ ಅಂದ್ರೆ ಮತ್ತೆ ಕೇಳಬಾರದು ಓಕೆನಾ ಟೋಟಲ್ ಬಂಡವಾಳ ಹಾಕಿರೋದು 1500 ಅದರಲ್ಲಿ ಈಕ್ವಿಟಿ 500 ಅಲ್ಲಿಗೆ 500 ಡಿವೈಡೆಡ್ ಬೈ 1500 ಅಂದ್ರೆ 0.33 ಬರುತ್ತೆ ಕರೆಕ್ಟಾ 0.33 ಅಂತ ಹಾಕಿ 400 ಡಿವೈಡೆಡ್ ಬೈ 1500 0.26 ಆಮೇಲೆ ಏನಿದೆ 666 ಇದೆ ಅದಕ್ಕೆ 7 ಅಂತ ಹಾಕಿ ಓಕೆನಾ 600 ಡಿವೈಡೆಡ್ ಬೈ 1500 0.40 ಇದೆಲ್ಲ ಟೋಟಲ್ ಮಾಡಿದ್ರೆ 1 ಬರಲೇಬೇಕು ಬರಲೇಬೇಕು ಈಗ ನೆಕ್ಸ್ಟ್ ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಕರೆಕ್ಟಾ ಕರೆಕ್ಟ್ ಏನ್ರಿ ಸರ್ ನೀವು ಹೇಳಿ ಒಂದ್ ಮಾತಲ್ಲ ಒಂದ್ 10 ಮಾತು ಹೇಳ್ತೀನಿ ನೋಡಿ ಈಕ್ವಿಟಿ ಕ್ಯಾಪಿಟಲ್ ಗೆ ಕ್ವಶನ್ ಅಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದೀವಪ್ಪ 14% ಕೊಡ್ತೀನಿ ಈ ರಿಸರ್ವ್ಸ್ ಸರ್ಪ್ಲಸ್ ರಿಟೈನ್ಡ್ ಅರ್ನಿಂಗ್ಸ್ ಎಲ್ಲ ಯಾರಿಗೆ ಹೋಗ್ಬೇಕಾಗಿರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ತಾನೇ ಹೋಗ್ಬೇಕಾಗಿರೋದು ಇವ್ರಿಗೆ 14% ಕೊಟ್ರೆ ರಿಟೈನ್ ಅರ್ನಿಂಗ್ಸ್ ಮೇಲೆ ಎಷ್ಟು ಕೊಡ್ಬೇಕು ನಿಮ್ ಮಕ 14% ಕೊಡ್ಬೇಕು ಇದೆಲ್ಲ ಇವ್ರಿಗೆ ಸಂಬಂಧಪಟ್ಟಿರೋದು ಅಂದ್ರೆ ಹೌದಾ ಇವ್ರಿಗೆ ಎಷ್ಟು ಕೊಡ್ತೀವೋ ರಿಟೈನ್ ಅರ್ನಿಂಗ್ಸ್ ಅಷ್ಟೇ ಕೊಡ್ಬೇಕು ನಂದೇ ಸ್ವಾಮಿ ದುಡ್ಡದು ಅಂತ ಹೇಳ್ತಾನೆ ಹೌದಾ ಈ ಡೆಟ್ ಟರ್ಮ್ ಲೋನ್ ಗೆ ಎಷ್ಟು ಕೊಡ್ತಾ ಇದೀವಿ ಆಫ್ಟರ್ ಟ್ಯಾಕ್ಸ್ 5.6 ಕೊಡ್ತಾ ಇದ್ವಿ ಕರೆಕ್ಟಾ ಈಗ ವೇಟೆಡ್ ಕಾಸ್ಟ್ ಹೇಳಿ ನೋಡಿ 0.33 × 40 4.62 ಏನಿದೆ ಆಮೇಲೆ 6.2 ಅಷ್ಟೇ ಸರ್ ಅಷ್ಟೇ ಇದೆಯಾ ಇದು 3.78 ಇದು 0.40 × 5.6 2.24 ಈಗ ಇದನ್ನ ಟೋಟಲ್ ಮಾಡಿ 12 14 16 6 ಇದನ್ನ ಏನಂತ ಕರೆಯೋಣ ಓಕೆನಾ ಮೂರೇ ಸ್ಟೆಪ್ಸ್ ಎಲ್ಲ ಮುಗಿಸ್ಬಿಡ್ತೀನಿ ಬೇರೆಯವರೆಲ್ಲ 4 4 5 ಸ್ಟೆಪ್ಸ್ ಮಾಡ್ತಾರೆ ನನ್ಗೆ ಆ ಪ್ರಾಕ್ಟೀಸ್ ಇಲ್ಲ ಡೈರೆಕ್ಟ್ ಕ್ವಶನ್ ಟು ಆನ್ಸರ್ ಓಕೆನಾ ಈಗ ನಮ್ಗೇನ್ ಬೇಕಪ್ಪ ಎಕನಾಮಿಕ್ ವ್ಯಾಲ್ಯೂ ಆಡ್ ಬೇಕು ಕರೆಕ್ಟಾ ಎಕನಾಮಿಕ್ ವ್ಯಾಲ್ಯೂ ಆಡ್ ಇಸ್ ಈಕ್ವಲ್ಸ್ ಟು ನೋ ಬ್ಯಾಟ್ ಮೈನಸ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇಂಟು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಗ ನೋ ಪ್ಯಾಟ್ ಬಂದು 1260 ಇದೆ ಮೈನಸ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಈಸ್ 1500 ಇಂಟು 10.64%
ಬರುತ್ತೆ 159.6 ಅಲ್ಲಿಗೆ ಜಾಸ್ತಿ ಬರ್ತಾ ಇದಲ್ವಾ ನಾವು ಅನ್ಕೊಂಡು ಇದ್ದಿದ್ದು 159.60 ಬರುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಬಂದಿರೋದು ಎಷ್ಟು 1260 ಎಕನಾಮಿಕ್ ವ್ಯಾಲ್ಯೂ ಆಡ್ ಆಗಿದೆ ಓಕೆನಾ ಎಷ್ಟು ಬರುತ್ತೆ 1140 ಪೈಸೆ ಪರ್ಸೆಂಟೇಜ್ ಹಂಡ್ರೆಡ್ ಅಂದ್ರೆ ಒಂದೇ ಪರ್ಸೆಂಟೇಜ್ ಹಾಕಿದ್ರು ಅಷ್ಟೇ ಅಮ್ಮ ಅಲ್ಲಿ ಅಷ್ಟೇ ಹಾಕಿರೋದು ನಾನು ನೀವು ಏನ್ ಮಾಡ್ಬೇಕು ಅನ್ಕೊಂಡಿದೀರ 10.64 ಡಿವೈಡೆಡ್ ಬೈ 100 ಹಾಕ್ಬೇಕು ಅನ್ಕೊಂಡಿದ್ರು ಬಿಕಾಮ್ ಫೈನಲ್ ಇದಾಗಿ ಇಂಥವೆಲ್ಲ ಕೇಳಿದ್ರೆ ಹೇಳೋದಕ್ಕೆ ನನ್ನ ನಾಚಿಕೆ ಆಗುತ್ತಮ್ಮ ರಿಯಲಿ ಐ ಫೀಲ್ ಅಶೇಮ್ ಬಿಕಾಸ್ 10.64 ಡಿವೈಡೆಡ್ ಬೈ 100 ಈಸ್ ನಥಿಂಗ್ ಬಟ್ 10.64% ಪರ್ಸೆಂಟ್ ಅಂದ್ರೆ ಏನ್ರಿ 10.64 ಡಿವೈಡೆಡ್ ಬೈ 100 ಇದನ್ನ ಬರೀದೇ ಇರೋದಕ್ಕೋಸ್ಕರ ನಾವು ಈ ತರ ಪ್ರೆಸೆಂಟ್ ಮಾಡ್ತಾ ಇದ್ವಿ ಅರ್ಥ ಆಗ್ತಿದ್ಯಾ ಇನ್ಸ್ಟೆಡ್ ರೈಟಿಂಗ್ ಲೈಕ್ ದಿಸ್ ವಿ ಆರ್ ರೈಟಿಂಗ್ ಲೈಕ್ ದಿಸ್ ಅರ್ಥ ಆಗ್ತಿದೆ ಜಸ್ಟ್ ಒಂದು ಸ್ಟೆಪ್ ಸ್ಕಿಪ್ ಮಾಡ್ತಾ ಇದ್ವಿ ಅಷ್ಟೇ ಅರ್ಥ ಆಯ್ತಾ ಓಕೆ ಇದನ್ನ ನೋಡ್ಕೊಳ್ಳಿ